ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ನ್ಯೂಸ್ ಅಟ್ ಲೆವೆನ್, ನಿಮ್ ಜೊತೆ ನಾನು ಹರೀಶ್ ನಾಗರಾಜು. ರಾಜ್ಯ ರಾಜಕಾರಣದಲ್ಲಿ ಮೊನ್ನೆ ಎರಡು ಮೂರು ದಿವಸದಿಂದ ಒಂದು ಬೆಳವಣಿಗೆ. ನಿನ್ನೆ ಮುಂಜಾನೆಯಿಂದ ಯಾವಾಗ ವಿಜಯೇಂದ್ರ ಅವರು ದೆಹಲಿಗೆ ಹೋದ್ರು ಆಗ ಮಗದೊಂದು ಆಯಾಮ ಪಡ್ಕೊಳ್ತು. ಸಿ ಪಿ ಯೋಗೀಶ್ ಅವರ ವಿರುದ್ಧ ಬಿಜೆಪಿಯ ರಾಷ್ಟ್ರಾಧ್ಯಕ್ಷ ಜೆ ಪಿ ನಡ್ಡಾಗೂ ಕೂಡ ವಿಜಯೇಂದ್ರ ದೂರು ಕೊಟ್ಟಿದ್ದಾರೆ ಅನ್ನೋ ಸುದ್ದಿ ಬರ್ತಾ ಇದೆ. ನಿನ್ನೆ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ಗೆ ದೂರು ಕೊಟ್ಟಿದ್ರು, ಇವತ್ತು ಬಿಜೆಪಿ ಅಧ್ಯಕ್ಷ ನಡ್ಡಾಗೂ ಕೂಡ ದೂರು ನೀಡುವ ಸಾಧ್ಯತೆ ಇದೆಯಂತೆ. ಬ್ರೇಕಿಂಗ್ ನ್ಯೂಸ್. ಜೆ ಪಿ ನಡ್ಡಾ ಭೇಟಿಗೆ ವಿಜಯೇಂದ್ರ ಪ್ರಯತ್ನ ಪಡ್ತಿದ್ದಾರೆ. ನಿನ್ನೆಯಿಂದಲೂ ನಿರಂತರವಾಗಿ ನಡ್ಡಾ ಭೇಟಿಗೆ ಟ್ರೈ ಮಾಡ್ತಿದ್ದಾರೆ. ಇವತ್ತು ವಿಜಯೇಂದ್ರ ನಡ್ಡಾ ಭೇಟಿ ಮಾಡುವ ಸಾಧ್ಯತೆ ದಟ್ಟವಾಗಿದೆಯಂತೆ. ಸಿ ಪಿ ಯೋಗೀಶ್ವರ್ ವಿರುದ್ಧ ನಡ್ಡಾಗೆ ದೂರು ಕೊಡುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಮೂರು ಪಕ್ಷಗಳ ಸರ್ಕಾರ ಇದೆ ಅಂತ ಯೋಗೀಶ್ವರ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಸಂಪುಟದಿಂದ ಯೋಗೀಶ್ವರ್ ಕೈ ಬಿಡೋದ್ರ ಬಗ್ಗೆ ಚರ್ಚೆ ನಡೆಸ್ತಾ ಇರುವ ಸಾಧ್ಯತೆ ಇದೆಯಂತೆ. ಸಿ ಎಂ ಯಡಿಯೂರಪ್ಪನವರ ಪರವಾಗಿ ಮನವಿ ಮಾಡಿಕೊಳ್ತಾರೆ ಅವರ ಪುತ್ರ ವಿಜಯೇಂದ್ರ ಅನ್ನೋದು ಸುದ್ದಿ ಈ ಕ್ಷಣ ಬರ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ನಿನ್ನೆ ಬೆಳಗ್ಗೆ ವಿಜಯೇಂದ್ರ ಅವರು ದೆಹಲಿಗೆ ಹೋಗಿದ್ದಾರೆ. ಈಗಾಗಲೇ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಅವರನ್ನ ಭೇಟಿ ಮಾಡಿದ್ದಾರೆ. ಕೇಳಿದ್ದಕ್ಕದಲ್ಲ ಅಂತ, ಬಟ್ ಅದೆಲ್ಲ ನಡೀತಾ ಇದೆ ಅನ್ನೋ ಸುದ್ದಿ. ಸೊ ಹಾಗಾಗಿ ಇವತ್ತು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರನ್ನ ಅವ್ರು ಭೇಟಿ ಮಾಡ್ತಿದ್ದಾರೆ. ಮಗದೊಂದು ಕಡೆ ಸಡನ್ ಆಗಿ ಸಿ ಪಿ ಯೋಗೀಶ್ವರ್ ಅವರು ನಿನ್ನೆ ಸುತ್ತೂರು ಮಠಕ್ಕೆ ಹೋದ್ರು. ಯಾಕೋ ಸ್ವಲ್ಪ ಟೆನ್ಷನ್ ಆಗ್ಬಿಟ್ಟಿದೆ. ಒಂಚೂರು ಸಮಾಧಾನ ಸಿಗುತ್ತೆ, ಇಲ್ಲಿ ಬಂದಿದ್ದೀನಿ ಸ್ವಾಮೀಜಿಗಳನ್ನು, ನನ್ನ ಭಾವನೆಗಳನ್ನು ಹೇಳಿದ್ದೀನಿ ನಾನು ವೈಯಕ್ತಿಕವಾಗಿ, ಆದರೆ ಯಾರ್ಯಾರು ಹೆಂಗೆಂಗೋ ಅರ್ಥ ಮಾಡ್ಕೋತಿದ್ದಾರೆ ಅಂತ ಅವರು. ಆದರೆ ಜನ ಮತ್ತು ರಾಜಕಾರಣದಲ್ಲಿ ಎಲ್ಲ ಒಂಥರನ್ನೇ ಅರ್ಥ ಮಾಡ್ಕೋತಿದ್ದಾರೆ, ಅವ್ರು ಹೇಳಿರ್ತಾರೆ. ಇನ್ನು ಮಗದೊಂದು ಕಡೆ ಇವತ್ತು ಸಡನ್ ಆಗಿ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರು ಡಾಕ್ಟರ್ ನಿರ್ಮಲಾನಂದ ಶ್ರೀಗಳನ್ನು ಸಿ ಪಿ ಯೋಗೀಶ್ವರ್ ಭೇಟಿ ಮಾಡೋಕೆ ಶುರು ಮಾಡಿದ್ದಾರೆ. ನಾಳೆ ಯಾರನ್ನು ಭೇಟಿ ಮಾಡುತ್ತಾರೆ ಗೊತ್ತಿಲ್ಲ. ಆದರೆ ನಿನ್ನೆ ಸುತ್ತೂರು ಶ್ರೀಗಳನ್ನು, ಇವತ್ತು ನಿರ್ಮಲಾನಂದ ಸ್ವಾಮೀಜಿಗಳನ್ನು ಭೇಟಿ ಮಾಡೋದಕ್ಕೆ ಅವರ ಇರುವಡಿಯಲ್ಲಿಗೆ ಯಾವುದೇ ಬೆಂಗಾವಲಿನ ವಾಹನ ಇಲ್ಲದಲೇ ಅವರ ಪ್ರೈವೇಟ್ ಕಾರ್ನಲ್ಲಿ ಹೋದರು ಸಿ ಪಿ ಯೋಗೀಶ್ವರ್ ಅವರು. ಹಾಗಾಗಿ ರಾಜ್ಯ ರಾಜಕಾರಣದ ಪಡಸಾಲೆಯಲ್ಲಿ ಹಲವಾರು ವಿಚಾರಗಳ ವಿದ್ಯಮಾನಗಳು ನಡೀತಾ ಇದೆ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್, ಇನ್ನೇನು ಬೆಳವಣಿಗೆ ಪಡ್ಕೊಳ್ಳುತ್ತೆ ಅಂತ ನೋಡೋಣ. ಮತ್ತಷ್ಟು ಮಾಹಿತಿ ದೆಹಲಿಯಿಂದ. ನನ್ನ ಸಹೋದ್ಯೋಗಿ ಧರಣೇಶ್ ಬುಕ್ಕನಕೆರೆ ನೇರ ಸಂಪರ್ಕದಲ್ಲಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಧರಣೇಶ್ ಬುಕ್ಕನಕೆರೆ. ನಿನ್ನೆ ಒಂದು ಬೆಳವಣಿಗೆ ಆಯಿತು, ಇವತ್ತು ದೆಹಲಿಯಲ್ಲಿ ಒಂದು ಬೆಳವಣಿಗೆ ನಡೀತಾ ಇದೆ, ಕರ್ನಾಟಕದಲ್ಲೂ ಒಂದು ಬೆಳವಣಿಗೆ ನಡೀತಾ ಇದೆ. ದೆಹಲಿ ಏನಾಗ್ತಿದೆ ಅಲ್ಲಿ? ಹರೀಶ್ ನಾಗರಾಜ್, ಇದು ನಿನ್ನೆ ಬೆಳವಣಿಗೆಯ ಮುಂದುವರಿದ ಭಾಗ ಅಂತ ಹೇಳ್ಬೋದು. ಯಾಕೆಂದ್ರೆ ನಿನ್ನೆ ಬಿವೈ ವಿಜಯೇಂದ್ರ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಅವರನ್ನ ಭೇಟಿ ಮಾಡಿ ಸೇಮ್ ವಿಷಯಗಳು ಅಂದ್ರೆ ಒಂದು ಸಿ ಪಿ ಯೋಗೇಶ್ವರ್ ವಿಷಯ, ಮತ್ತೊಂದು ಜಿಂದಾಲ್ ಪ್ರಕರಣ, ಇವೆರಡೂ ವಿಷಯಗಳನ್ನ ಅವ್ರ ಬಗ್ಗೆ ಚರ್ಚೆಯನ್ನ ಮಾಡಿದ್ರು. ಜೊತೆಗೆ ಸಿ ಪಿ ಯೋಗೇಶ್ವರ್ ವಿರುದ್ಧ ದೂರನ್ನ ಕೊಟ್ಟಿದ್ರು. ಅವರಿಂದಾಗಿ ಆಗ್ತಿರುವಂತಹ ಏನು ತೊಡಕು ಏನು ಅನ್ನುವುದರ ಬಗ್ಗೆ ವಿಜಯೇಂದ್ರ ಅರುಣ್ ಸಿಂಗ್ ಅವ್ರಿಗೆ ದೂರು ಕೊಟ್ಟಿದ್ರು. ಇವತ್ತು ವಿಜಯೇಂದ್ರ ಜೆ ಪಿ ನಡ್ಡಾ ಅವರನ್ನ ಭೇಟಿ ಮಾಡ್ತಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ. ಅದೇ ಕಾರಣಕ್ಕೋಸ್ಕರ ದೆಹಲಿಯಲ್ಲೇ ಠಿಕಾಣಿ ಹೂಡಿದ್ದಾರೆ ಬಿವೈ ವಿಜಯೇಂದ್ರ. ಇವತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರ ಭೇಟಿಗೆ ಸಮಯಾವಕಾಶವನ್ನ ಕೇಳಿದರೆ, ಬಹುತೇಕ ಇವತ್ತು ಸಮಯಾವಕಾಶ ಸಿಗುತ್ತೆ, ಸಿಕ್ಕಾಗ ಭೇಟಿ ಆಗ್ತಾರೆ. ಭೇಟಿಯಾದ ಸಂದರ್ಭದಲ್ಲಿ ಅಗೇನ್ ಸಿ ಪಿ ಯೋಗೇಶ್ವರ್ ವಿಷಯ ಮತ್ತು ಜಿಂದಾಲ್ ಪ್ರಕರಣದ ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡ್ತಾರೆ. ಮತ್ತು ಈ ಒಂದು ದೆಹಲಿಗೆ ವಿಜಯೇಂದ್ರ ಅವರನ್ನ ಕಳಿಸ್ಕೊಟ್ಟಿರದೆ ಅವರ ತಂದೆ ಸಿ ಎಂ ಯಡಿಯೂರಪ್ಪ, ಅವರು ಮಗನ ಪರವಾಗಿ ಮಗನ ಮೂಲಕ ಈಗ ಈ ತಂತ್ರವನ್ನ ರೂಪಿಸಿದರೆ, ಒಂದ್ ಕಡೆ ಸಚಿವ ಸಿ ಪಿ ಯೋಗೇಶ್ವರನ ಸಂಪುಟದಿಂದ ಕೈ ಬಿಡ್ಲಿಕ್ಕೆ, ಆ ಮುಖಾಂತರ ತನ್ನ ವಿರೋಧಿ ಬಣಕ್ಕೆ ಒಂದು ಖಡಕ್ ಸಂದೇಶವನ್ನ ರವಾನೆ ಮಾಡ್ಲಿಕ್ಕೋಸ್ಕರ ಈ ತಂತ್ರವನ್ನ ಹೇಳಿದ್ದಾರೆ ಅಂತ ಹೇಳಲಾಗ್ತಿದೆ. ಸಿ ಪಿ ಯೋಗೇಶ್ವರ್ ಇತ್ತೀಚೆಗೆ ಮಾಡಿದಂತಹ ಒಂದು ಕಾಮೆಂಟ್ ಅಂದ್ರೆ, ರಾಜ್ಯದಲ್ಲಿ ಮೂರು ಪಕ್ಷಗಳ ಸರ್ಕಾರ ಇದೆ ಅಂತ ಒಂದು ಹೇಳಿಕೆ ನೀಡಿದ್ರು. ಅದೇ ಹೇಳಿಕೆಯನ್ನ ಆಧರಿಸಿ ಸಿ ಪಿ ಯೋಗೇಶ್ವರ್ ರಾಜಕೀಯವಾಗಿ ಅನಿಶ್ಚಿತತೆಯನ್ನು ಸೃಷ್ಟಿಸುತ್ತಿದ್ದಾರೆ, ಗೊಂದಲವನ್ನು ಉಂಟು ಮಾಡ್ತಾ ಇದ್ದಾರೆ, ಸರ್ಕಾರದ ಭಾಗವಾಗಿದ್ದುಕೊಂಡು ಸರ್ಕಾರದ ವಿರುದ್ಧವೇ ಮಾತನಾಡ್ತಿದ್ದಾರೆ, ಇದರಿಂದ ಪಕ್ಷಕ್ಕೆ ಸರ್ಕಾರಕ್ಕೆ ಆ ಒಂದು ಇಮೇಜ್ಗೆ ಧಕ್ಕೆ ಆಗ್ತಿದೆ ಅನ್ನುವಂತ ಏನೋ ದೂರನ್ನ ಕೊಡ್ತಾರೆ. ಜೊತೆಗೆ ಅವರನ್ನ ಕೈ ಬಿಡಲಿಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತೇಳಿ ಮನವಿಯನ್ನ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ನಿನ್ನೆ ಇದೇ ರೀತಿಯ ಮನವಿಯನ್ನ ಅರುಣ್ ಸಿಂಗ್ ಅವರಿಗೆ ಮಾಡಿದ್ರು ವಿಜಯೇಂದ್ರ, ಇವತ್ತು ಜೆ ಪಿ ನಡ್ಡಾಗೂ ಮಾಡ್ತಾರೆ. ಈಗ ಏನು ನಾನು ಆಗ್ಲೇ ಹೇಳ್ದಲ್ಲ, ಇದು ಮುಂದುವರಿದ ಭಾಗ ಅಂತ. ಸೊ ಹಾಗಾಗಿ ಇವತ್ತು ಜೆ ಪಿ ನಡ್ಡಾ ಭೇಟಿಯೂ ಆಗಿ ಸಿ ಪಿ ಯೋಗೇಶ್ವರ್
ವಿರುದ್ಧ ದೂರನ್ನ ದಾಖಲಿಸಿದ್ರೆ ಆಗ ನೋಡ್ಬೇಕು ಮತ್ತೆ ರಾಜಕೀಯವಾಗಿ ಬೇರೆ ಯಾವ ರೀತಿಯ ಚಟುವಟಿಕೆಗಳು ಆರಂಭ ಆಗ್ತವೆ. ಗಣೇಶ್ ಅಂಕಣ್ಣ ದೊಡ್ಡ ದೊಡ್ಡವರನ್ನ ಭೇಟಿ ಮಾಡಿದ್ದಾರೆ, ಆ ಮೂಲಕ ಸಂಪುಟದಿಂದ ತೆಗೆಸುವ ಅಥವಾ ಅವ್ರಿಗೆ ಕಿವಿ ಹಿಂಡುವ ಆ ಥರದ್ದೇನೋ ಮಾಡ್ತಿದ್ದಾರೆ ಅಂತ ಅಂದುಕೊಂಡರು. ಇಲ್ಲಿ ನೋಡಿ, ಕರ್ನಾಟಕದಲ್ಲಿ ಸಿ ಪಿ ಯೋಗೀಶ್ವರ್ ಮಠಾಧೀಶರನ್ನ ಭೇಟಿ ಮಾಡ್ತಿದ್ದಾರೆ, ಇವ್ರನ್ನ ಭೇಟಿ ಮಾಡಿದ್ರೆ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ ಗಣೇಶ್? ಅಂದ್ರೆ ಈಗ ಅವರು ಕೂಡ ಅವ್ರದೇ ಆದಂತ ರೀತಿಯಲ್ಲಿ ಏನೋ ಕಾರ್ಯತಂತ್ರವನ್ನ ಮಾಡ್ತಿದ್ದಾರೆ. ಮಠಾಧಿಪತಿಗಳನ್ನ ಭೇಟಿ ಮಾಡಿ ಅವರ ಆಶೀರ್ವಾದ ಪಡ್ಕೊಳ್ಳೋದು ಅಥವಾ ನೈತಿಕವಾಗಿ ಬೆಂಬಲ ಪಡ್ಕೊಳ್ಳೋದ್ರ ಜೊತೆ ಜೊತೆಗೆ ಅವ್ರ ಮುಖಾಂತರ ಏನಾದ್ರೂ ಇನ್ಫ್ಲುಯೆನ್ಸ್ ಮಾಡ್ಬೋದಾ? ಅದು ಅಲ್ಲಿ ರಾಜ್ಯದ ಮಟ್ಟಿಗೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮೇಲೆ ಅಥವಾ ಹೈಕಮಾಂಡ್ಗೆ ಯಾವ್ದಾದ್ರು ಸಂಪರ್ಕಗಳು ಇದ್ರೆ, ಅವರಿಗೆ ಗೊತ್ತಿರುವಂತಹ ಒಳದಾರಿಗಳೇನಾದ್ರು ಗೊತ್ತಿದ್ರೆ ಆ ಮುಖಾಂತರ ಹೈಕಮಾಂಡ್ ನಾಯಕರನ್ನ ಏನಾದ್ರು ಸಂಪರ್ಕಿಸಿ ಅವ್ರ ಮುಖಾಂತರ ಪ್ರಭಾವ ಬೀರುವಂತಹ ಪ್ರಯತ್ನವನ್ನ ಮಾಡ್ತಿರ್ಬೋದು. ಖಂಡಿತಕ್ಕೂ ಇದು ರಾಜಕೀಯವಾಗಿ ಮಾಡ್ತಿರುವಂತಹ ಏನೋ ತಂತ್ರವೇ ಮತ್ತು ರಾಜಕೀಯವಾಗಿ ಇಟ್ಟಿರುವಂತಹ ಹೆಜ್ಜೆ ಆಗಿದೆ. ನಾನಾಗ್ಲೇ ಹೇಳಿದ್ನಲ್ಲ, ಅವ್ರಿಗೆ ನಿನ್ನೆ ಏನೆಲ್ಲ ಬೆಳವಣಿಗೆ ಆಯ್ತು ಅದಕ್ಕೆ ಪೂರಕವಾಗಿ ಇವತ್ತು ಅವರು ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಏನೋ ನಡೀತಿದೆ, ಅದಕ್ಕೆ ನಾನು ಏನೋ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಯೋಗೇಶ್ವರ್ ಅವರದೇ ಆದ ರೀತಿಯಲ್ಲಿ ತಂತ್ರವನ್ನ ಮಾಡ್ತಿದ್ದಾರೆ, ಪ್ರಭಾವ ಬಳಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಇನ್ನೊಂದ್ ಕಡೆ ಸಂಪುಟ ಏನೋ ಸಂಪುಟದಿಂದ ಅವರನ್ನ ಕೈ ಬಿಡ್ಲಿಕ್ಕೆ ಕಡೆ ಪಕ್ಷ ನೀವೇಳದಂತೆ ಕಿವಿ ಹಿಂಡುವಂತಹ ಪ್ರಯತ್ನವನ್ನ ಮಾಡ್ಲಿಕ್ಕೆ ಮುಖ್ಯಮಂತ್ರಿ ಯಡಿಯೂರಪ್ಪ ಮಗನ ಮೂಲಕ ಮಾಡ್ತಿದ್ರೆ, ನಾನಾಗ ಹೇಳಿದಲ್ಲ ಇನ್ನು ಏನೇನು ರಾಜಕೀಯ ಚಟುವಟಿಕೆಗಳು ಆಗ್ತಾವೆ ಗೊತ್ತಿಲ್ಲ. ಜೆ ಪಿ ನಡ್ಡಾ ಭೇಟಿ ವೇಳೆ ಬಹುತೇಕ ನಿರ್ಧಾರ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಗಣೇಶ್ ಬುಕ್ಕನಕರೆ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಹತ್ತು ಸಿ ಪಿ ಯೋಗೀಶ್ವರ್ ನಿರ್ಮಲಾನಂದ ಶ್ರೀಗಳನ್ನ ಭೇಟಿ ಮಾಡಿದ್ರು, ನಿನ್ನೆ ಸುತ್ತೂರು ಶ್ರೀಗಳನ್ನ ಭೇಟಿ ಮಾಡಿದ್ರು, ಇವತ್ತು ಆದಿಚುಂಚನಗಿರಿ ಮಠಾಧೀಶರನ್ನ ಭೇಟಿ ಮಾಡಿದ್ದಾರೆ. ಸದ್ದಿಲ್ಲದೆ ತೆರೆಮರೆಯಲ್ಲಿ ರಾಜಕೀಯ ಚಟುವಟಿಕೆ ನಡೀತಾ ಇದೆಯೋ ಅನುಮಾನ ಇದೀಗ ರಾಜಕೀಯ ಪಡಸಾಲೆಯಲ್ಲಿ. ರಾಜ್ಯದ ಪ್ರಭಾವಿ ಸ್ವಾಮೀಜಿಗಳ ಜೊತೆಗೆ ರಹಸ್ಯ ಮಾತುಕತೆ, ಬೆಂಗಾಲು ವಾಹನ ಇರಲಿಲ್ಲ, ಖಾಸಗಿ ವಾಹನದಲ್ಲಿ ಬಂದರು ಸಿ ಪಿ ಯೋಗೀಶ್ವರ್. ರಾಮನಗರದ ಅರ್ಚಕರಹಳ್ಳಿ ಹತ್ರ ಬಿ ಜಿ ಎಸ್ ಮಠ, ಆ ಮಠಕ್ಕೆ ಭೇಟಿ ಕೊಟ್ಟರು ಸಿ ಪಿ ಯೋಗೀಶ್ವರ್. ಕಳೆದ ವಾರ ನಾಯಕರ ಭೇಟಿಗೆ ದೆಹಲಿಗೆ ಹೋಗಿದ್ದರು, ವಾಪಸ್ ಬಂದಮೇಲೆ ಇಲ್ಲಿ ಮಾತಾಡಿದ್ರು, ಮಾತಾಡಿದ್ದೆ ಈಗ ದೊಡ್ಡ ಮಟ್ಟದಲ್ಲಿ ಮುಳುವಾಗ್ಬಿಟ್ಟಿದೆ. ಇನ್ನೊಂದು ಕಡೆ ವಿಜಯೇಂದ್ರ ಡೆಲ್ಲಿಗೆ ಹೋದರು, ಅವರಲ್ಲಿ ದೊಡ್ಡ ದೊಡ್ಡ ನಾಯಕರನ್ನ ಭೇಟಿ ಮಾಡ್ತಿದ್ದಾರೆ, ಹಾಗಾಗಿ ಇವರು ಮಠಾಧೀಶರನ್ನ ಭೇಟಿ ಮಾಡ್ತಾ ಇದ್ದಾರೆ ನೀವು ನೋಡ್ತಿರುವಂಥ ದೃಶ್ಯದಲ್ಲಿ. ಆಕ್ಸಿಜನ್ ಒದಗಿಸದ ಜಿಂದ